ಕಲೆಗಳ ಪ್ರಕಾರ ಅನನ್ಯ ಹಾಗೂ ಅಗಣಿತ. ಚಿತ್ರಕಲೆ, ನಾಟ್ಯ, ಸಂಗೀತ, ವಾದ್ಯಗಳು, ನಾಟಕ, ಶಿಲ್ಪಕಲೆ ಇನ್ನು ಮುಂತಾದವು ಕಲೆಗಳ ವಿವಿಧ ಪ್ರಕಾರಗಳು. ಒಬ್ಬ ಮಹಾನ್ ವ್ಯಕ್ತಿ ಹೀಗೆ ಹೇಳುತ್ತಾನೆ, ನಾನು ಕಲಾವಿದ, ಜೀವನವೇ ನನ್ನ ಕಲೆ. ಎಷ್ಟು ಅರ್ಥಗರ್ಭಿತ ಮಾತು! ಮನುಷ್ಯನಲ್ಲಿ ಕಲೆ ಅಥವಾ ಕಲೆಯನ್ನು ಅಭಿರುಚಿಸುವ ಮನಸ್ಸು ಇಲ್ಲವಾದರೆ ಅವನೊಂದು ಯಂತ್ರಕ್ಕೆ ಸಮಾನ. ಇಂದಿನ ಶಿಕ್ಷಣ ಕ್ರಮದಲ್ಲಿ ಅಂಕಗಳ ಹಿಂದೆ ಓಡುವ ನಮ್ಮ ಯುವ ಜನಾಂಗ ಕಲೆಯನ್ನು ಅಲಕ್ಷಿಸಿ ಮೂಲೆಗೆ ತಳ್ಳುತ್ತಿದ್ದಾರೆ. ಕಲೆಗಿರುವ ಶಕ್ತಿ ಅಪಾರವಾದುದು. ಅದು ಮನುಷ್ಯನನ್ನು ತನ್ನದೇ ಒಂದು ಲೋಕಕ್ಕೆ ಕರೆದೊಯ್ಯುತ್ತದೆ. ಇದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವು ಸ್ಥಿರತೆಯಲ್ಲಿರುತ್ತದೆ. ಕಲೆ ಕೇವಲ ವೈಯಕ್ತಿಕ ಅಭಿವೃದ್ಧಿಗಷ್ಟೇ ಅಲ್ಲದೆ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡಬಲ್ಲದು. ನಾವು ಗೋಡೆ, ಕಂಬ, ಕಿಟಕಿ, ಬಾಗಿಲನ್ನು ಹೊಂದಿರುವ ಕಟ್ಟಡವನ್ನು ಕಟ್ಟಬಹುದು, ಆದರೆ ಗೋಡೆಗಳಿಗೆ ಬಣ್ಣ ತುಂಬಿ ಕಿಟಕಿ ಬಾಗಿಲುಗಳ ಮೇಲೆ ಕಿನ್ನರ ಕಿಂಪುರುಷರನ್ನು ಸೃಷ್ಟಿಸಿ ಕಂಬಗಳನ್ನು ಮನೋಹರವಾಗಿ ವಿನ್ಯಾಸಗೊಳಿಸುವವನು ಒಬ್ಬ ಕಲಾವಿದ ಮಾತ್ರ. ಹಾಗೆಯೇ ನಾವು ಜನಗಳನ್ನು ಸೇರಿಸಿ ಒಂದು ಸಮಾಜ ನಿರ್ಮಿಸಬಹುದು, ಆದರೆ ಆ ಸಮಾಜಕ್ಕೆ ರೂಪರೇಷೆ, ಜೀವ, ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವನ್ನು ತುಂಬಿ ಬದುಕಲು ಯೋಗ್ಯವಾದ ಪರಿಸರವನ್ನು ನಿರ್ಮಿಸುವವನು ಒಬ್ಬ ಕಲಾವಿದ. ಸದಾ ಚೆಂಡೆ ತಾಳ ಮದ್ದಳೆಯ ನಿನಾದ, ಗೆಜ್ಜೆಯ ಸದ್ದು ಭಾಗವತರ ಪುರಾಣದ ಪಾರಾಯಣ, ಬಣ್ಣ ಬಣ್ಣದ ವಸ್ತ್ರಾಲಂಕಾರ, ಬೃಹತ್ ಕಿರೀಟಗಳು, ಮನುಷ್ಯನ ಛಾಯೆಯನ್ನೇ ಬದಲಿಸುವ ಮುಖ ಬಣ್ಣಗಾರಿಕೆ, ಇವು ಯಾವ ಮಕ್ಕಳನ್ನು ಆಕರ್ಷಿಸದೆ ಬಿಡುತ್ತದೆ? ಹೀಗೆ ಯಕ್ಷಗಾನಕ್ಕೆ ಮನಸೋತು ಅದರ ಜಾಡನ್ನು ಹಿಡಿದು ಹೊರಟವರು ವರ್ಕಾಡಿಯ ರವಿ ಅಲೆವೂರಾಯರು. ಲಕ್ಷ್ಮೀನಾರಾಯಣ ಅಲೆವೂರರು ಹಾಗೂ ಶ್ರೀದೇವಿಯವರಿಗೆ ಮೊದಲನೇ ಮಗನಾಗಿ ಇವರು ಜನಿಸಿದರು. ರವಿ ಅಲೆವೂರಾಯ ವರ್ಕಾಡಿ. ವರ್ಕಾಡಿಗೂ ಕದ್ರಿಗೂ ಒಂದು ಸಂಬಂಧ ಇದೆ. ರವಿ ಅಲೆವೂರಾಯರ ತಂದೆ ಕದ್ರಿಯ ಯಕ್ಷಗಾನದಲ್ಲಿ ಪಾಲ್ಗೊಳ್ತಾ ಇದ್ರು. ಕದ್ರಿಯಲ್ಲಿ ಶಂಕರ್ ನಾರಾಯಣ ಅಡಿಗರು ಮತ್ತು ನನ್ನ ತಂದೆ ಬಾಲಕೃಷ್ಣ ಶೆಟ್ಟಿ. ರವಿ ಅಲೆವೂರರ ತಂದೆ ಮತ್ತು ನನ್ನ ತಂದೆ ಒಟ್ಟಿಗೆ ಅರ್ಥ ಹೇಳಿದವರು. ರವಿ ಅಲೆವೂರಾಯರು ನನ್ನ ತಂದೆಯ ಒಟ್ಟಿಗೆ ಅರ್ಥ ಹೇಳಿದ್ದಾರೆ, ನಾನು ರವಿ ಅಲೆವೂರಾಯರ ತಂದೆಯೊಟ್ಟಿಗೆ ಅರ್ಥ ಹೇಳಿದ್ದೇನೆ, ವೇಷ ಮಾಡಿದ್ದೇನೆ. ಎಲ್ಲ ಸಂಘ ಸಂಸ್ಥೆಗಳ ಸಮಸ್ಯೆಯು ಸ್ತ್ರೀ ಪಾತ್ರಕ್ಕೆ ಸಂಬಂಧಿಸಿದ್ದೇ ಆಗಿತ್ತು. ಅಂತಹ ಸಂದರ್ಭಕ್ಕೆ ಸರಿಯಾಗಿ ರವಿ ಅಲೆವೂರಾಯರು ಮುಡಿಗೆ ಹೂ ಮುಡಿದು, ಸೀರೆ ತೊಟ್ಟು ಪುರಾಣದ ಸ್ತ್ರೀ ಪಾತ್ರಗಳಿಗೆ ಜೀವ ತುಂಬಿದರು. ಇಂದಿಗೂ ಸ್ತ್ರೀ ಪಾತ್ರವನ್ನು ಅತಿ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ವರ್ಷದಲ್ಲಿ ಅತಿ ಹೆಚ್ಚು ಸ್ತ್ರೀ ಪಾತ್ರ ನಿರ್ವಹಣೆ ಮಾಡುವಂತಹ ಒಂದು ಕಲಾವಿದ, ಮೇಳದ ಕಲಾವಿದರಿಗಿಂತಲೂ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ದಾಖಲೆ ಅವರಿಗಿದೆ. ಏಕಕಾಲದಲ್ಲಿ ಎರಡು ಮೂರು ಮೇಳಗಳಲ್ಲಿ ಅನೇಕ ತಂಡಗಳಲ್ಲಿ, ಅದು ಸುಳ್ಯದಿಂದ ತೊಡಗಿ ಉಡುಪಿಯ ತನಕ, ಪರ ಊರಲ್ಲಿಯೂ ಕೂಡ, ಪರ ರಾಜ್ಯಗಳಲ್ಲಿಯೂ ಕೂಡ
ಅವರು ಬೇರೆ ಬೇರೆ ತಂಡಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ತಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ಏಳು ಬೀಳುಗಳು ಉಂಟಾದರೂ ತಮ್ಮ ಕಲೆಯನ್ನು ಬಿಗಿದಬ್ಬಿದ್ದರು. ಕಲಾ ಜೀವನ, ವೈಯಕ್ತಿಕ ಜೀವನ ಹಾಗೂ ಸಾಮಾಜಿಕ ಜೀವನವನ್ನು ಒಂದೇ ತಕಡಿಯಲ್ಲಿ ಸಮಾನವಾಗಿ ತೂಗಿಸಿಕೊಂಡು ನಡೆಯುತ್ತಿದ್ದಾರೆ. ಕಲಾವಿದನಾಗಿ ಅಲೆವೂರರ ಸಾಧನೆ ಅಗಾಧವಾದದ್ದು. ಇವರು ಆಂಗ್ಲ ಭಾಷೆ, ಸಂಸ್ಕೃತ, ಕನ್ನಡ, ಮಲಯಾಳ, ತುಳು ಹಾಗೂ ಕೊಂಕಣಿ ಭಾಷೆಗಳಲ್ಲಿ ಯಕ್ಷಗಾನವನ್ನು ಮಾಡಿದ್ದಾರೆ. ಒಂದೇ ಚಿತ್ರಕ್ಕೆ ವಿವಿಧ ಬಣ್ಣಗಳನ್ನು ಹಚ್ಚುವಂತೆ ಯಕ್ಷಗಾನ ಕಲೆಗೆ ವಿವಿಧ ಭಾಷೆಗಳ ಬಣ್ಣವನ್ನು ಹಚ್ಚಿ ಕಲೆಗೆ ಎಲ್ಲೂ ಲೋಪವಾಗದಂತೆ ಭಾಷಾ ಪ್ರಯೋಗವನ್ನು ನಡೆಸಿದ್ದಾರೆ. ಇದು ಇವರ ಸೃಜನಾತ್ಮಕ ಕಲೆಗೆ ಸಾಕ್ಷಿ. ಏಕವ್ಯಕ್ತಿ ಯಕ್ಷಗಾನವನ್ನು ಬಹಳ ಚೆನ್ನಾಗಿ ಮಾಡಬಹುದು. ಇಲ್ಲಿ ಸರಯು ಬಾಲಕಲಾ ಸಂಸ್ಥೆಯೊಂದಿಗೆ ಕೆಲವು ವರ್ಷಗಳಿಂದ ಯಕ್ಷಗಾನ ಅಭ್ಯಾಸಿಗಳಿಗೆ ಹೇಳಿಕೊಡುತ್ತಾ ಮಕ್ಕಳನ್ನು ಬೋಧಿಸುತ್ತಾರೆ. ನಿಸ್ವಾರ್ಥ ಸೇವೆ ಯಾಕೆ ಅಂತ ಹೇಳಿದ್ರೆ ಯಕ್ಷಗಾನ ಉಳಿಬೇಕು ಅಂತ ಹೇಳೋ ಒಂದೇ ಒಂದು ಕಾರಣ ಅವರು ಅಂದರೆ ಮುಂದಿನ ಜನ್ರೇಷನ್ಗೆ ಅದು ಟ್ರಾನ್ಸ್ಫರ್ ಆಗಬೇಕು. ಅದರಿಂದಾಗಿ ನಮ್ಮ ಪುರಾಣದ ಬಗ್ಗೆ ಇರ್ಬೋದು ಅಥವಾ ಮಕ್ಕಳ ನಾಲೆಡ್ಜು ಜಾಸ್ತಿ ಆಗ್ತಾ ಹೋಗ್ತದೆ ಅಂತ. ಅದು ಅವರ ಏನು ಒಂದು ಅದ್ಭುತ ವ್ಯಕ್ತಿತ್ವ ಅವರನ್ನಷ್ಟೇ. ಕರ್ನಾಟಕದ ಗಂಡು ಕಲೆ ಯಕ್ಷಗಾನವನ್ನು ಒಂದು ಗ್ರಾಮೀಣ ಮಟ್ಟದಲ್ಲಿ ಬೆಳೆಸಿದಂತಹ ಓರ್ವ ಅಪೂರ್ವ ವ್ಯಕ್ತಿ ಶ್ರೀಯುತ ರವಿ ಅಲಿಗುರಾಯ ಇವರು. ಇನ್ನು ನಮಗೆ ಪುರಾಣದಲ್ಲಿ ಅನೇಕ ಸ್ತ್ರೀ ಪಾತ್ರಗಳನ್ನು ನಾವು ಕಾಣ್ತೇವೆ. ಆ ಸ್ತ್ರೀ ಪಾತ್ರಗಳಿಗೆ ಒಂದು ಹೊಸ ಜೀವವನ್ನು ಇವರು ತುಂಬುತ್ತಾರೆ. ಇನ್ನು ಯಕ್ಷಗಾನವನ್ನು ಕೇವಲ ಹವ್ಯಾಸವನ್ನಾಗಿ ಬೆಳೆಸಿಕೊಳ್ಳದೆ ಗ್ರಾಮೀಣ ಅಥವಾ ಪೇಟೆ ಪಟ್ಟಣಗಳಿಗೆಲ್ಲ ಹೋಗಿ ಅದನ್ನು ಸಂಘಟಿಸಿ ಅದನ್ನು ಬೆಳೆಸಿಕೊಂಡು ಬಂದಿರ್ತಾರೆ. ನಮ್ಮ ನಿನ್ನಾದ ರಂಗಮಂದಿರದಲ್ಲಿ ಇವರು ನಮಗೆ ಮೂರು ಪ್ರಸಂಗಗಳನ್ನು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದು ಶ್ರೀ ಏಕಾದಶಿ ದೇವಿ ಮಹಾತ್ಮೆ, ಇನ್ನೊಂದು ಸುಧನ್ವಾರ್ಜುನ ಕಾಳಗ, ಮತ್ತೊಂದು ಕೋಟಿ ಚನ್ನಯ್ಯ ಒಂದು ತುಳು ನಾಟಕ ಅಲ್ಲ ಯಕ್ಷಗಾನ. ಈ ಮೂರು ಪ್ರಸಂಗಗಳನ್ನು ನಮಗೆ ಕನಿಷ್ಠ ಅವಧಿಯಲ್ಲಿ ಒಳ್ಳೆಯ ರೀತಿಯ ಮಾರ್ಗದರ್ಶನ ನೀಡಿ ಕಲಿಸಿಕೊಳ್ತಾರೆ. ಕಣ್ಣೇ ಕಾಣದ ಮಠದ ಮಠಾಧಿಪತಿಯೊಬ್ಬ ಸಾವಿರಾರು ಅಂದರಿಗೆ ಸಂಗೀತದ ಬೆಳಕು ತೋರಿದರು. ಬರದ ನಾಡಲ್ಲಿ ಬರಿಯ ಮೇಘ ಮಲ್ಲಾರ ರಾಗದಿಂದ ಬರವೇ ಬತ್ತುವಂತೆ ಮಾಡಿದರು. ಹೀಗೆ ನಮ್ಮ ರವಿ ಅಲೆವೂರರು ಕೂಡ ಯಕ್ಷಗಾನ ಕಲೆಯನ್ನು ಅಂಧ ಮಕ್ಕಳಿಗೆ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಿಗೆ ಕಲಿಸಿ ಕಲೆಯ ಉದ್ದೇಶ ಕೇವಲ ಮನರಂಜನೆ ಅಷ್ಟೇ ಅಲ್ಲದೆ ಸಮಾಜದ ಸಮೃದ್ಧಿಯೂ ಹೌದು ಎಂಬುದನ್ನು ನಿರೂಪಿಸಿ ಮನುಷ್ಯತ್ವವನ್ನು ಮೆರೆದಿದ್ದಾರೆ. ಅವರೊಂದು ವಿಶೇಷ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಅಂಧ ಮಕ್ಕಳಿಗೆ ಬಂದು ಯಕ್ಷಗಾನವನ್ನು ಕಲಿಸುವುದಂದರೆ ಅದು ಬೇರೆ ಯಾರಿಗೂ ಅಷ್ಟು ಸುಲಭದಲ್ಲಿ ಆಗುವಂಥದ್ದಲ್ಲ. ಎಲ್ಲರೂ ಯಕ್ಷಗಾನದಲ್ಲಿ ಡಾಕ್ಟರೇಟ್ ಮಾಡಿರ್ಬೋದು, ಆದರೆ ಅವರೆಲ್ಲರೂ ಈ ಕೆಲಸಕ್ಕೆ ಮುಂದೆ ಬರ್ತಾರೆ ಅಂತ ಹೇಳುವುದು ಕಷ್ಟದ ಕೆಲಸ. ಯಾಕಂದರೆ ಅದಕ್ಕೆ ತುಂಬ ತಾಳ್ಮೆ ಬೇಕಾಗ್ತದೆ. ಅದು ಆ ತಾಳ್ಮೆ ಅನ್ನೋದು ಈ ಮನುಷ್ಯನಲ್ಲಿ ಇತ್ತು ರವಿ ಸರಲ್ಲಿ. ಯಾಕಂದರೆ ಒಬ್ಬೊಬ್ಬರ ಬಳಿ ಬಂದು ಅವರ ಒಂದು ಆ್ಯಕ್ಷನ್ ಹೇಗಿರಬೇಕು ಅಥವಾ ಅವರ ನಡಿಗೆ ಹೇಗಿರಬೇಕು ಅಂತ ಹೇಳಿ ಅವ್ರ ಹತ್ತಿರಕ್ಕೆ ಬಂದು ಹೇಳಿಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರ ಹತ್ರ ಸಹ ಅಷ್ಟೇ ತಾಳ್ಮೆಯಿಂದ ಮಾತಾಡಿ ಆ ಬ್ರೈಲಲ್ಲಿ ನಾವು ಬರೆಯುವಾಗ ಸಹ ಅದನ್ನು ಡಿಕ್ಟೇಟ್ ಬೇರೆ ಮಾಡಿ ಅದು ನಮಗೆ ಹೇಳಿಕೊಟ್ಟಿದ್ದಾರೆ. ಮತ್ತು ನಮಗೆ ಅವರು ಪ್ರೋತ್ಸಾಹಿಸ್ತಾನೇ ಇರ್ತಾರೆ ಯಾವಾಗಲೂ ಸಹ. ಅವರು ಸನ್ಮಾನ ಪಡೆಯುವುದರಲ್ಲಿ ಸಂತೋಷವೇ ಪಡೋದಿಲ್ಲ, ಆದರೆ ಅವರಿಗೆ ಸುಮಾರು ಜನಕ್ಕೆ ಸನ್ಮಾನ ಮಾಡಿ ನಮ್ಮನ್ನೆಲ್ಲ ಒಂದು ಗುರುತಿಸಿಕೊಂಡು ಗುರುತಿಸುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ಅವರ ನಮಗಷ್ಟೇ ಅಲ್ಲದೆ
ವೆಂಟರ್ ರಿಟೈರ್ಡ್ ಮಕ್ಕಳಿಗೂ ಕಳಿಸಿದ್ದಾರೆ. ನಾವು ಅವರನ್ನು ಹತ್ತಿರದಲ್ಲೇ ನೋಡಿದ್ದೇವೆ. ಹಾಗಾಗಿ ಅವರ ವ್ಯಕ್ತಿತ್ವವು ದೊಡ್ಡದು, ಅವರು ನಮಗೆ ಕಳಿಸಿದ್ದು ಸಹ ದೊಡ್ಡದಂತಲೇ ನಾವು ಹೇಳ್ಬೋದು. ಎಂದಾದರೂ ಒಮ್ಮೆ ಕಣ್ಣರಳಿಸಿ ಆಕಾಶದೆತ್ತರಕ್ಕೆ ನೋಡಿದರೆ ಅಲ್ಲಿ ನೂರಾರು ನಕ್ಷತ್ರಗಳು ಕಾಣುತ್ತವೆ. ಆದರೆ ಆ ನೂರರಲ್ಲಿ ನಮ್ಮನ್ನು ಆಕರ್ಷಿಸುವುದು ಒಂದೇ ಒಂದು, ಅದು ಮಹಾಶ್ವಾನದ ಕಣ್ಣಿನಂತಿರುವ ನೀಲ ನಕ್ಷತ್ರ. ನಕ್ಷತ್ರಗಳಲ್ಲೇ ಹೆಚ್ಚು ಹೊಳೆಯುವ ನಕ್ಷತ್ರ ಅದುವೇ ಲುಬ್ಧಕ. ಸಾವಿರಾರು ಯಕ್ಷ ಕಲಾವಿದರಿರಬಹುದು, ಆದರೆ ಅಪ್ರತಿಮ ಸಾಧನೆ ಮಾಡಿ ಲುಬ್ಧಕದಂತೆ ಹೊಳೆಯುವವರು ಕೆಲವೇ ಕೆಲವರು. ಅವರಲ್ಲಿ ನಮ್ಮ ರವಿ ಅಲೆವೂರರು ಒಬ್ಬರು.